ಈ ಬಾರಿ ಐನೂರ ಎಂಬತ್ತು ವರ್ಷಗಳಲ್ಲೇ ಸುದೀರ್ಘವಾಗಿ ಚಂದ್ರಗ್ರಹಣವು ಸಂಭವಿಸಲಿದೆ ಗ್ರಹಣ ಪೂರ್ವ ಆರಂಭವಾಗುವ ಸೂತಕದ ಕಾಲದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ನಡೆಸಲಾಗುವುದಿಲ್ಲ ಇದನ್ನ ಇಂದಿನಿಂದಲೂ ಸಹ ಧಾರ್ಮಿಕ ಸಂಪ್ರದಾಯದಂತೆ ನಡೆಸಿಕೊಂಡು ಬರಲಾಗುತ್ತಿದೆ ಈ ಸಮಯದಲ್ಲಿ ದೇವಸ್ಥಾನಗಳನ್ನು ತೆರೆಯುವುದಿಲ್ಲ ಅಧಾರ್ಮಿಕ ಆಚರಣೆಗಳನ್ನು ಸಹ ಮಾಡುವುದಿಲ್ಲ ಅಗ್ನಿಕರ್ಮ ಹೋಮ ಕುಂಡಗಳನ್ನು ಸಹ ನಡೆಸಲಾಗುವುದಿಲ್ಲ ಗ್ರಹಣದ ಸಮಯದಲ್ಲಿ ಅಡುಗೆ ಊಟ ಇತ್ಯಾದಿ ಕರ್ಮಗಳನ್ನ ಮಾಡಬಾರದೆಂದು ಉಲ್ಲೇಖಿಸಲಾಗಿದೆ ಇನ್ನು ಜ್ಯೋತಿ ಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದು ನವೆಂಬರ್ ಹತ್ತೊಂಬತ್ತರಂದು ವೃಷಭ ರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆಯಂತೆ ಅಲ್ಲದೆ ಕೃತಿಕ ರಾಶಿಯ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆಯಂತೆ ಆದ್ದರಿಂದ ವೃಷಭ ರಾಶಿ ಮತ್ತು ಕೃತಿಕ ನಕ್ಷತ್ರದಲ್ಲಿ ಜನಿಸಿದವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಉಳಿದಂತಹ ರಾಶಿ ನಕ್ಷತ್ರದವರು ವಿಷ್ಣು ನಾಮವನ್ನು ಜಪಿಸಬೇಕೆಂದು ಜ್ಯೋತಿಷಿಗಳು ಹೇಳಿದ್ದಾರೆ ಇನ್ನು ಗ್ರಹಣದ ಸಮಯದಲ್ಲಿ ಗರ್ಭಾವತಿ ಮಹಿಳೆಯರು ಮನೆಯಿಂದ ಹೊರಗೆ ಹೋಗುವಂತಿಲ್ಲ ಚಿಕ್ಕ ಮಕ್ಕಳನ್ನು ಈ ಸಮಯದಲ್ಲಿ ಬಹಳ ಜಾಗೃತಿಯಿಂದ ನೋಡಿಕೊಳ್ಳಬೇಕಾಗುತ್ತದೆ ಇನ್ನು ಈ ಸಮಯದಲ್ಲಿ ಗರ್ಭಿಣಿಯರು ಮಕ್ಕಳು ಮತ್ತು ವಯೋವೃದ್ಧರನ್ನು ಬಿಟ್ಟರೆ ಉಳಿದವರು ಆಹಾರವನ್ನ ಸೇವಿಸುವಂತಿಲ್ಲ ಎಂದು ಹೇಳಲಾಗಿದೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ನಿಯಮಗಳಿವೆ ಗ್ರಹಣದ ಸಮಯದಲ್ಲಿ ಯಾರು ಮಲಗಬಾರದು ಒಂದು ಕಡೆಯಿಂದ ಒಂದು ಕಡೆಗೆ ಪ್ರಯಾಣ ಮಾಡಬಾರದು ತರಕಾರಿ ಹಣ್ಣು ಅಥವಾ ಇತ್ಯಾದಿ ವಸ್ತುಗಳನ್ನು ಅರಿವಾದ ವಸ್ತುವಿನಿಂದ ಕತ್ತರಿಸಬಾರದು ಎಂದು ಹೇಳಿದ್ದಾರೆ ಇನ್ನು ಹೆಚ್ಚೆಂದರೆ ಕುಡಿಯುವ ನೀರು ಮತ್ತು ಆಹಾರ ಪದಾರ್ಥಗಳ ಮೇಲೆ ದರ್ಬೆ ತುಳಸಿ ಗರಿಕೆ ಹುಲ್ಲನ್ನು ಹಾಕಲಾಗುತ್ತದೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲವರು ಈ ನಿಯಮಗಳನ್ನು ಪಾಲಿಸಿದರೆ ಇನ್ನು ಕೆಲವರು ಈ ನಿಯಮಗಳನ್ನ ಪಾಲಿಸುವುದಿಲ್ಲ ಹಾಗಾಗಿ ಚಂದ್ರಗ್ರಹಣದ ನಿಯಮಗಳನ್ನ ಚಾಚು ತಪ್ಪದೆ ಗ್ರಾಮೀಣ ಪ್ರದೇಶಗಳಲ್ಲಿ ಪಾಲಿಸುತ್ತಾರೆ ಇದೆಲ್ಲವೂ ಸಹ ಚಂದ್ರಗ್ರಹಣದ ವಿಶೇಷತೆ ಮತ್ತು ಪಾಲಿಸಬೇಕಾದಂತಹ ನಿಯಮಗಳಾಗಿವೆ